नम विषय तिलो यारोबर नमन बट इंडो जिला हो बार्थ तेज बदकी बेगे पेपर फोटो इको अस्े ते बेलो तेज अंदको सुलभ अल एला कलती टाइम नोड़ी उड़ी फिगर सेट ले गाड़ी यावत्ला फिगर एक बारला मामा साहेब करितिदारे याके स्वर्ग बरबेको ಏನ್ ಕಂದ ಹೆದರ್ಕೊಂಡ್ಬಿಟ್ಟ್ಯಾ ಸ್ವಲ್ಪ ಹೊತ್ತಷ್ಟೇ ಆಮೇಲೆಲ್ಲ ಸರಿ ಹೋಗುತ್ತೆ ಕೈಗೆ ಕಾಸು ಕೊಡ್ತಾರೆ ಭಾರತ ಕಥೆ सुरेश बुड्डी मग एल्लिदाने तीन हत निमिषदल्लि ननगे गोत्तागबेकु ಜಿಕೆ ಬಗ್ಗೆ ನಿನಗೆ ಗೊತ್ತು ತಾನೆ ತೇಜನ್ ಬಗ್ಗೆ ನಿನಗೂ ಗೊತ್ತು ತಾನೆ ಸರ್ ಇವನ್ನ ಬಿಡಬೇಡಿ ಒಳಗೆ ಹಾಕಿ ರೇಪ್ ಕೇಸ್ ನನ್ನ ತಂಗಿ ಚಿಕ್ಕ ಹುಡುಗಿ ಸರ್ ಅವಳು ಪ್ರಪಂಚ ಜ್ಞಾನನೇ ಇಲ್ಲ ಅವಳಿಗೆ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾ ಇದ್ಲು ಸರ್ ಇವನು ತೇಜ ಐ ಆಮ್ ಸಾರಿ ಸರ್ ಇದು ಪೊಲೀಸ್ ಸ್ಟೇಷನ್ ನನಗೆ ಗೊತ್ತಾಗಲಿಲ್ಲ ಸರ್ ಹುಡುಗಿರಂದ್ರೆ ಇವರ ಪಾಲಿಗೆ ಉಪ್ಪಿನಕಾಯಿ ಇದ್ದಾಗೆ ಅವರಿಗೂ ಒಂದು ಲೈಫ್ ಇದೆ ಅವರಿಗೂ ಒಂದು ಕನಸಿದೆ ಅಪ್ಪ ಅಮ್ಮ ಇದ್ದಾರೆ ಮಗಳ ಭವಿಷ್ಯದ ಬಗ್ಗೆ ಕೋಟೆನೇ ಕಟ್ಟಿರ್ತಾರೆ ಅಂತ ಇವರಿಗೆಲ್ಲ ಗೊತ್ತಿಲ್ಲ ಸರ್ ಒಂದು ನಿಮಿಷದ ಕಾಮದಾಹಕ್ಕೋಸ್ಕರ ಅವರ ಇಡೀ ಲೈಫ್ನ ಹೊಸಕಾಕು ಇಂತ ಕಂತ್ರಿ ನಾಯಿಗಳನ್ನ ಬಿಡಬೇಡಿ ಸರ್ ತಗೊಳ್ಳಿ ತಗೊಳ್ಳಿ ಎಫ್ಐಆರ್ ಹಾಕಿ ಇಲ್ದಿದ್ರೆ ಯಾವುದಾದ್ರೂ ಮಂತ್ರಿಯಿಂದ ಫೋನ್ ಬರುತ್ತೆ ಇವನ್ನ ಬಿಟ್ಬಿಡಿ ಅಂತ ತಗೊಳ್ಳಿ ಸರ್ ಎಫ್ಐಆರ್ ಹಾಕಿ ಎಫ್ಐಆರ್ ಹಾಕಿ ಸರ್ ಆ ಹುಡುಗಿ ನಾವೇ ಹಾಳು ಮಾಡಿದ್ವಿ ಅಂತ ಆಲ್ರೆಡಿ ಇಬ್ರು ಒಳಗಡೆ ಇದ್ದಾರೆ ನೋಡಿ ಯಾವುದೋ ದ್ವೇಷಕ್ಕೆ ನಿಮ್ಮ ಮನಸ್ಸು ಬಂದವ್ರನ್ನ ಹೊಡೆದು ಇಲ್ಲಿ ಕರ್ಕೊಂಡ್ಬರೋದು ಒಳ್ಳೆಯದಲ್ಲ ಆಸ್ ಎ ಪೊಲೀಸ್ ಆಫೀಸರ್ ನಿಮ್ಮ ವಾರ್ ಮಾಡ್ತಾ ಇದೀನಿ ಯು ಕ್ಯಾನ್ ಗೋ ನೌ ಮಿಸ್ಟರ್ ಕುಬೇರಪ್ಪ ಕುಬೇರಪ್ಪ ನೀವು ತಪ್ಪು ಮಾಡಿದ್ರಲ್ಲ ಗೊತ್ತಿಲ್ಲ ಆದರೆ ಈ ಕೇಸ್ ಮುಗಿಯೋವರೆಗೂ ನೀವು ಸಿಟಿ ಬಿಟ್ಟು ಆಚೆ ಹೋಗಂಗಿಲ್ಲ ನೀವು ಹೋಗಂದ್ರೂ ಇನ್ನೊಂದು ತಿಂಗಳು ನಾವು ಎಲ್ಲೂ ಹೋಗಲ್ಲ ಯು ಕ್ಯಾನ್ ಗೋ ನೌ
ಅದಕ್ಕೆ ಅವನ ಬುದ್ಧಿನ ನಮ್ಮ ಹತ್ರನೇ ತೋರಿಸ್ಬಿಟ್ಟ. ಬರಿ ಬಾಸ್ಟರ್ಡ್. ಮೊದಲನೇ ಸಲ ಒಬ್ಬ ಅಪರಾಧಿನ ಪೊಲೀಸಿಗೆ ಒಪ್ಪಿಸಕ್ಕೋದೆ, ಅದು ನನ್ನ ತಪ್ಪು. ನೀವೆಲ್ಲ ಕಾನೂನನ್ನ ಖರೀದಿ ಮಾಡಿ ಕಿಕ್ ಬ್ಯಾಗ್ ನಲ್ಲಿ ಇಟ್ಕೊಂಡಿರೋ ಬಾರ ಹೊರಡೆ ದೇವರು. ನಡೀತಾ ಇದ್ಯಾ? ಬೇಡ ಬಿಟ್ಬಿಡು, ಬೇಡ ಬಿಟ್ಬಿಡು. ಗೆಳೆಯ ನನ್ನ ಕಾಪಾಡು, ಸಾಯಿಸ್ಬಿಡ್ತಾರೆ ಗೆಳೆಯ. ಅವ್ರು ನಮ್ಮ ಪಕ್ಷದವರು, ನಮ್ಮ ಪಾರ್ಟಿಗೋಸ್ಕರ ಹಗಲು ರಾತ್ರಿ ದುಡಿದವರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದವರು. ಅವ್ರನ್ನ ಬಿಟ್ಬಿಡ, ನನ್ನನ್ನು ಕ್ಷಮಿಸ್ಬಿಡಿ ತೇಜ. ಆ ಹುಡುಗಿ ಮನೆಗೆ ಹಣ ಕಳಿಸ್ತೇನೆ, ಇನ್ ಏನ್ ಬೇಕಾದ್ರೂ ಕೊಡ್ತೀನಿ. ನಾನು ಹೇಳೋ ಮಾತು ಕೇಳು. ಏನು? ಒಂದು ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ತಾ ಇದ್ದೀರಾ? ಒಂದು ವೇಳೆ ಅವಳು ನಿಮ್ಮ ಮಗಳೇ ಆಗಿದ್ದು, ಯಾರಾದ್ರೂ ಅವಳನ್ನ ಇದೇ ತರ ಕೆಡಿಸಿದ್ರೆ ನೀವೆಷ್ಟು ತಗೋತಾ ಇದ್ರಿ ಹಣನ? ಸುಮ್ಮನೆ ಬಾಯಲ್ಲಿ ಹೇಳಿದ್ದಕ್ಕೆ ನಿಮ್ಗೆ ಎಷ್ಟೊಂದು ಕೋಪ ಬರ್ತಾ ಇದೆಯಲ್ಲ, ಅವಳನ್ನ ಹೆತ್ತವ್ರಿಗೆ ಎಷ್ಟು ನೋವಾಗಿರ್ಬೇಕು, ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಅವಳನ್ನ ಈ ತೋಲ್ ತೆಕ್ಕೆಯಲ್ಲಿ ಹಾಕೊಂಡು ಬೆಳೆಸಿದ್ನಲ್ಲ ನಾನು, ನನಗೆಷ್ಟು ಸಂಕಟ ಆಗಿರ್ಬೇಕು. ಇದೆಲ್ಲ ಸಹಜ ಅಪ್ಪ, ನಿನಗೆ ರಾಜಕೀಯ ಗೊತ್ತಿಲ್ಲ. ಹೋಗಲ್ಲ ನಿನ್ನ. ಏನ್ ಹೇಳ್ದೆ? ನನಗೆ ರಾಜಕೀಯ ಗೊತ್ತಿಲ್ವಾ? ಸಿಟಿ ಮಾರ್ಕೆಟ್ ಅಲ್ಲಿ ಕೋಸ್ಗೆಡ್ಡೆ ಮಾರೋನ್ಗೆ ರಾಜಕೀಯ ಗೊತ್ತಿದೆ? ಫಿಸಿಕ್ಸ್ ಕೆಮಿಸ್ಟ್ರಿ ಹಿಸ್ಟ್ರಿ ಓದೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ಗೆ ರಾಜಕೀಯ ಗೊತ್ತಿಲ್ವಾ? ಅದಕ್ಕೆ ನಮ್ಮ ದೇಶ ಹೀಗಿರೋದು. ನಿಮ್ಮಂತ ದರಿದ್ರದವ್ರು ಮುಷ್ಟಿಯಿಂದ ಯಾವತ್ತು ನಮ್ಮ ಜನ ಬಿಡುಗಡೆ ಆಗ್ತಾರೋ ಆವತ್ತೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ, ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ. ಇವನ್ನ ಬೆಳೆಯೋಕೆ ಬಿಡಬಾರ್ದು, ಬಿಟ್ರೆ ಇವನೇ ಜೆ ಕೆಗೆ ನಿಜವಾದ ವೈರಿ ಆಗ್ಬಿಡ್ತಾನೆ. ಎಲ್ಲಿ ಕರ್ಕೊಂಡೋಗ್ತಾ ಇದ್ಯಾ? ತೇಜ ಇಲ್ಲಿ ಕರ್ಕೊ ಬಂದೆ, ನಾನು ಬಿಟ್ಬಿಡು ತೇಜ. ತಡೀರಿ ತಡೀರಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ದಯಮಾಡಿಸಿ, ನಿಮ್ ಕ್ಷೇತ್ರ ತಾನೆ, ಎಲ್ರು ಮಂಗಳಾರತಿ ಮಾಡಕ್ ಕಾದಿದ್ದಾರೆ. ತೇಜ ಬೇಡ ಬೇಡ ತೇಜ. ನಿಮ್ ಬೀದಿಗೆ ಬೋರ್ ತೋಡಿಸ್ತೀನಿ, ಕರೆಂಟ್ ಹಾಕಿಸ್ಕೊಡ್ತೀನಿ, ನಿಮ್ ಕಾಲಿಗೆ ಚಪ್ಪಲಿ ಆಗಿರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಎಲೆಕ್ಷನ್ ನಲ್ಲಿ ಗೆದ್ದು ಬಂದ ಎಂ ಎಲ್ ಎ ಕುಬೇರಪ್ಪ, ನಿಮಗೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಗೊತ್ತಿಲ್ಲದೆ ನಮ್ಮ ಬೀದಿಯ ಪುಟ್ಟು ಮಗು ಪೂರ್ಣಿಮಾ ಮೇಲೆ ಅತ್ಯಾಚಾರ ಮಾಡಿ ಇವನ ಋಣ ತೀರಿಸ್ಕೊಂಡಿದ್ದಾನೆ. ಇವನ್ನ ಈ ಮಹಾಪುರುಷನ್ ನೀವೇ ವಿಚಾರಿಸ್ಕೊ. ಕೇಳಿಕೊಳ್ಳುತ್ತಿದ್ದೇನೆ ಮಾನ್ಯ.